ನಮ್ಮ ದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಹೆಚ್ಚಿನ ಟೀಕೆ ಮತ್ತು ವಿಮರ್ಶೆಗೆ ಒಳಗಾದವರು ಮೂರು ಜನ. ಇದರಲ್ಲಿ ಮೊದಲನೆಯವರು ನರೇಂದ್ರ ಮೋದಿ, ಎರಡನೆಯವರು ರಾಹುಲ್ ಗಾಂಧಿ ಮತ್ತು ಮೂರನೆಯವರೇ ಸೋನಿಯಾ ಗಾಂಧಿ. ತಾವು ವಿದೇಶಿ ಮಹಿಳೆ ಅನ್ನುವ ಒಂದೇ ಕಾರಣಕ್ಕಾಗಿ ಅತ್ಯಂತ ಹೆಚ್ಚು ಟೀಕೆ ಎದುರಿಸಿದವರು ಸೋನಿಯಾ ಗಾಂಧಿ. ಇದರ ಜೊತೆಗೆ ಅವರು ಕಾಂಗ್ರೆಸ್ ಪಕ್ಷವನ್ನು ತಮ್ಮ ನಿಯಂತ್ರಣದಲ್ಲಿ ಇರಿಸಿಕೊಂಡಿದ್ದಾರೆ ಅನ್ನುವುದು ಮತ್ತೊಂದು ಟೀಕೆ. ರಾಜೀವ್ ಗಾಂಧಿ ಪತ್ನಿಯಾಗಿ ದೇಶದ ಸೊಸೆಯಾದ ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿಯಾಗಿ ನೆಲೆ ನಿಂತಿದ್ದಾರೆ. ಇಂತಹ ಸೋನಿಯಾ ಗಾಂಧಿ ಅವರ ಜೀವನದ ಈವರೆಗಿನ ಒಂದು ನೋಟವನ್ನು ಸ್ಪೆಷಲ್ ರಿಪೋರ್ಟರ್ ನಿಮಗಾಗಿ ಕಟ್ಟಿಕೊಡುತ್ತಿದೆ. ಸೋನಿಯಾ ಗಾಂಧಿ ಭಾರತದ ಪ್ರಜೆಯ ಸ್ಥಾನಮಾನ ಪಡೆದುಕೊಂಡಿದ್ದಾರೆ. ಆದರೆ ಇವರು ಭಾರತದಲ್ಲೇನು ಹುಟ್ಟಿ ಬೆಳೆದವರಲ್ಲ. ಇವರ ಮೂಲ ದೂರದ ಇಟಲಿ ದೇಶ. ಸೋನಿಯಾ ಗಾಂಧಿ ಮೂಲ ಹೆಸರು ಎಡ್ವಿಜ್ ಆಂಟೋನಿಯಾ ಆಲ್ಬಿನಾ ಮೈನೋ. ಇವರು ಹುಟ್ಟಿದ್ದು 1946 ಇಸವಿ ಡಿಸೆಂಬರ್ ತಿಂಗಳ 9ರಂದು ಇಟಲಿಯ ವಿಸೆನ್ಸಾ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದ ಲ್ಯೂಸಿಯಾನಾ ಎಂಬ ಹಳ್ಳಿಯಲ್ಲಿ. ಇವರ ತಂದೆ ಸ್ಟಿಫಾನೋ ಮೈನೋ, ತಾಯಿ ಪಾಲಾ. ಇವರದ್ದು ಸಾಂಪ್ರದಾಯಿಕ ರೋಮನ್ ಕ್ಯಾಥಲಿಕ್ ಕುಟುಂಬ. ಸೋನಿಯಾ ತಂದೆ ಸ್ಟಿಫಾನೋ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿದ್ರು. 1965 ಸೋನಿಯಾ ಗಾಂಧಿ ಅವರನ್ನು ಇಂಗ್ಲಿಷ್ ಕೋರ್ಸ್ ಮಾಡುವ ಸಲುವಾಗಿ ಇಂಗ್ಲೆಂಡ್ಗೆ ಕಳಿಸಲಾಯಿತು. ಸೋನಿಯಾ ಕೇಂಬ್ರಿಡ್ಜ್ ನಗರದ ಬೆಲ್ ಎಜುಕೇಷನಲ್ ಟ್ರಸ್ಟ್ನ ಲ್ಯಾಂಗ್ವೇಜ್ ಸ್ಕೂಲ್ನಲ್ಲಿ ಇಂಗ್ಲಿಷ್ ಕೋರ್ಸ್ ಸೇರಿಕೊಂಡರು. ತಮ್ಮ ವಿದ್ಯಾಭ್ಯಾಸ ಮತ್ತು ವಸತಿ ಖರ್ಚು ನೀಗಿಸುವ ಸಲುವಾಗಿ ಅಲ್ಲಿಯೇ ಇದ್ದ ಒಂದು ಗ್ರೀಕ್ ರೆಸ್ಟೋರೆಂಟ್ನಲ್ಲಿ ಪರಿಚಾರಕಿಯಾಗಿಯೂ ಕೆಲಸ ಮಾಡುತ್ತಿದ್ದರು. ಅಲ್ಲಿಯೇ ರಾಜೀವ್ ಗಾಂಧಿ ಇವರನ್ನು ನೋಡಿದ್ದು. ಆ ಸಮಯದಲ್ಲಿ ರಾಜೀವ್ ಗಾಂಧಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಟ್ರಿನಿಟಿ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದುತ್ತಿದ್ದರು. ಮೊದಲ ನೋಟದಲ್ಲೇ ರಾಜೀವ್ ಗಾಂಧಿ ಸೋನಿಯಾಗೆ ಮನಸೋತಿದ್ದರು. ಒಂದೆರಡು ವರ್ಷಗಳ ಪ್ರೀತಿ ನಂತರ ರಾಜೀವ್ ಗಾಂಧಿ ಸೋನಿಯಾ ಬಳಿ ವಿವಾಹದ ಪ್ರಸ್ತಾಪ ಮಾಡಿದರು. ನೆಹರು ಎಕ್ಸಿಬಿಷನ್ಗೋಸ್ಕರ ಲಂಡನ್ಗೆ ಬಂದಿದ್ದ ಇಂದಿರಾ ಗಾಂಧಿ ಅವರನ್ನು ಭೇಟಿ ಮಾಡಿಸಿದ್ರು. ಆದರೆ ಸೋನಿಯಾ ತಂದೆ ಸ್ಟಿಫಾನೋಗೆ ತಮ್ಮ ಮಗಳು ವಿಭಿನ್ನ ಸಂಸ್ಕೃತಿಯ ದೇಶದ ಸೊಸೆಯಾಗುವುದು, ಅದರಲ್ಲೂ ರಾಜಕಾರಣದಲ್ಲಿರುವ ಕುಟುಂಬ ಸೇರುವುದು ಅಷ್ಟೇನೂ ಇಷ್ಟವಿರಲಿಲ್ಲವಂತೆ. ಸಾವಿರದ 1967 ತಮ್ಮ ಇಂಜಿನಿಯರಿಂಗ್ ಕಲಿಕೆಯನ್ನು ಅರ್ಧಕ್ಕೆ ಬಿಟ್ಟ ರಾಜೀವ್ ಗಾಂಧಿ ಭಾರತಕ್ಕೆ ವಾಪಸಾದರು. ವಿಮಾನ ಹಾರಿಸುವ ಹವ್ಯಾಸವನ್ನೇ ವೃತ್ತಿಯಾಗಿಸಿಕೊಂಡ ರಾಜೀವ್ ಗಾಂಧಿ ಪೈಲಟ್ ಆದರು. 1968 ಸೋನಿಯಾ ಗಾಂಧಿ ಭಾರತಕ್ಕೆ ಬಂದಿಳಿದರು. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಇವರನ್ನು ಸ್ವಾಗತಿಸಿದವರು ರಾಜೀವ್ ಗಾಂಧಿ ಮತ್ತು ಅವರ ಗೆಳೆಯ ಅಮಿತಾಬ್ ಬಚ್ಚನ್. ಅಲ್ಲಿಂದ ಮದುವೆಯ ದಿನದವರೆಗೂ ಸೋನಿಯಾ ಗಾಂಧಿ ಅವರು ಬಚ್ಚನ್ ಕುಟುಂಬದ ಜೊತೆಯಲ್ಲೇ ವಾಸವಾಗಿದ್ದರು. 1968 ಫೆಬ್ರವರಿ 25 ಸೋನಿಯಾ ಮತ್ತು ರಾಜೀವ್ ಗಾಂಧಿ ಹಿಂದೂ ಸಂಪ್ರದಾಯದಂತೆ ವಿವಾಹವಾದರು. ರಾಜೀವ್ ಗಾಂಧಿಗೆ ಸೋನಿಯಾ ಬಗ್ಗೆ ಅಪಾರ ಪ್ರೀತಿ ಮತ್ತು ಅಭಿಮಾನವಿತ್ತು. ಸೋನಿಯಾ ಒಬ್ಬ ಅಪ್ರತಿಮ ಸುಂದರಿ ಎಂದು ರಾಜೀವ್ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು ಅನ್ನುತ್ತಾರೆ ಅವರ ಸ್ನೇಹಿತರು. ಸೋನಿಯಾ ರಾಜೀವ್ ದಂಪತಿಗೆ 1970 ರಾಹುಲ್ ಮತ್ತು 1972 ಪ್ರಿಯಾಂಕಾ ಜನಿಸಿದರು. ಇಂದಿರಾ ಗಾಂಧಿ ರಾಜಕೀಯ ವಾರಸುದಾರ ಎಂದೇ ಹೇಳಲಾಗುತ್ತಿದ್ದ ಅವರ ಕಿರಿಯ ಮಗ ಸಂಜಯ್ ಗಾಂಧಿ 1980 ಸಂಭವಿಸಿದ ವಿಮಾನಾಪಘಾತದಲ್ಲಿ ಸಾವನ್ನಪ್ಪಿದರು. ಆವರೆಗೆ ರಾಜಕಾರಣದಿಂದ ದೂರವೇ ಉಳಿದಿದ್ದ ರಾಜೀವ್ ಗಾಂಧಿ 1981 ಅಮೇಠಿಯಿಂದ ಸಂಸದರಾಗಿ ಆಯ್ಕೆಯಾಗಿ ರಾಜಕಾರಣ ಪ್ರವೇಶಿಸಿದರು. ಈ ಬೆಳವಣಿಗೆಯ ನಂತರವೂ ತಮ್ಮಷ್ಟಕ್ಕೆ ತಾವು ಮಕ್ಕಳ ಪಾಲನೆ ಮಾಡಿಕೊಂಡಿದ್ದ ಸೋನಿಯಾ ಗಾಂಧಿ ಸಾರ್ವಜನಿಕ ಬದುಕಿನಿಂದ ದೂರವೇ ಇದ್ದರು.
1984 October 31 ಇಂದಿರಾಗಾಂಧಿ ಅವರು ನವದೆಹಲಿಯ ಮನೆಯ ಎದುರಿನಲ್ಲಿ ತಮ್ಮ ಅಂಗರಕ್ಷಕರಿಂದಲೇ ಹತ್ಯೆಗೀಡಾದರು. ಆ ಸಂದರ್ಭದಲ್ಲಿ ರಾಷ್ಟ್ರಪತಿಯಾಗಿದ್ದ ಜೈಲ್ ಸಿಂಗ್ ಅವರು ರಾಜೀವ್ ಗಾಂಧಿ ಅವರನ್ನು ದೇಶದ ಪ್ರಧಾನಿಯಾಗುವಂತೆ ಕೇಳಿಕೊಂಡರು. ಆದರೆ ರಾಜೀವ್ ಮತ್ತು ತಮ್ಮ ಮಕ್ಕಳ ಸುರಕ್ಷತೆ ಬಗ್ಗೆ ಸೋನಿಯಾ ಗಾಂಧಿ ಹೆದರಿದ್ದರು. ರಾಜೀವ್ ಗಾಂಧಿ ದೇಶದ ಪ್ರಧಾನಿ ಹುದ್ದೆಯನ್ನು ಒಪ್ಪಿಕೊಳ್ಳುವುದು ಸೋನಿಯಾ ಗಾಂಧಿಗೆ ಇಷ್ಟವಿರಲಿಲ್ಲ. ಆದರೂ ಕೂಡ ರಾಜೀವ್ ಗಾಂಧಿ ದೇಶದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದರು. ರಾಜೀವ್ ಗಾಂಧಿ ಜನಪ್ರಿಯರಾದರೂ ಕೂಡ ಆಡಳಿತದಲ್ಲಿ ಅಷ್ಟೇನು ಹೆಸರು ಗಳಿಸಲಿಲ್ಲ. 1989 ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ರಂಗ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಸ್ಥಿರತೆ ಇಲ್ಲದೆ ಆ ಸರ್ಕಾರ ಬಿದ್ದು ಹೋದ ನಂತರ ಮತ್ತೆ 1991 ಮೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬಂತು. ತಮಿಳುನಾಡಿನ ಶ್ರೀಪೆರಂಬದೂರಿನಲ್ಲಿ ಚುನಾವಣಾ ಪ್ರಚಾರ ಮಾಡುತ್ತಿದ್ದ ರಾಜೀವ್ ಗಾಂಧಿ ಎಲ್ಟಿಟಿಇ ಮಾನವ ಬಾಂಬ್ ಸ್ಫೋಟಕ್ಕೆ ಬಲಿಯಾದರು. ಇದು ಸೋನಿಯಾ ಗಾಂಧಿ ಬದುಕಿನ ಅತಿದೊಡ್ಡ ಆಘಾತವಾಗಿತ್ತು. ಘಟನೆ ನಂತರ ಸೋನಿಯಾ ರಾಜೀವ್ ಗಾಂಧಿ ಹೆಜ್ಜೆಗಳನ್ನು ಅನುಸರಿಸಿ ರಾಜಕೀಯ ಪ್ರವೇಶಿಸಲು ಮುಂದಾಗಲಿಲ್ಲ. ಕಾಂಗ್ರೆಸ್ ಪಕ್ಷದ ನಿರ್ವಹಣೆಯಲ್ಲೂ ಆಸಕ್ತಿ ತೋರಿಸಲಿಲ್ಲ. 1991 ಪ್ರಧಾನಿ ಹುದ್ದೆಗೇರಿದ ಪಿ.ವಿ. ನರಸಿಂಹರಾವ್ 5 ಆಡಳಿತ ನಡೆಸಿದರು. 1996 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸ್ಥಾನ ಸಿಗಲಿಲ್ಲ. ಕಾಂಗ್ರೆಸ್ ಬೆಂಬಲ ಪಡೆದ ದೇವೇಗೌಡರು ಪ್ರಧಾನಿಯಾದರು. ನಂತರ ಐಕೆ ಗುಜರಾಲ್ ಪ್ರಧಾನಿಯಾದರೂ ಆ ಸರ್ಕಾರವೂ ಹೆಚ್ಚು ದಿನ ಉಳಿಯಲಿಲ್ಲ. ಈ ನಡುವೆ ಸೋನಿಯಾ ಗಾಂಧಿ ಅವರನ್ನು ಕಾಂಗ್ರೆಸ್ ಪಕ್ಷದೊಳಕ್ಕೆ ತರಬೇಕು, ನೆಹರು ಕುಟುಂಬದ ನಾಯಕತ್ವವಿಲ್ಲದಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯವಿಲ್ಲ ಎಂಬ ಮಾತುಗಳು ಗಟ್ಟಿಯಾಗಿ ಕೇಳಿಬರಲು ಶುರುವಾಗಿದ್ದವು. ಅಂತಿಮವಾಗಿ 1997 ಕೋಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಾಲ್ಗೊಂಡ ಸೋನಿಯಾ ಗಾಂಧಿ ಪಕ್ಷದ ಪ್ರಾಥಮಿಕ ಸದಸ್ಯರಾದರು ಮತ್ತು ಅದಾದ ಕೆಲವೇ ದಿನಗಳಲ್ಲಿ ಪಕ್ಷದ ಅಧ್ಯಕ್ಷರಾದರು. ಪ್ರಧಾನಿಯವರೊಟ್ಟಿಗೆ ಮತ್ತು ರಾಜೀವ್ ಗಾಂಧಿಯವರೊಟ್ಟಿಗೆ ಸುತ್ತಾಡಿದ್ದು ಬಿಟ್ಟುಬಿಟ್ಟಿರಲಿಲ್ಲ, ಅವರಿಗೆ ಆಸಕ್ತಿನೂ ಇರಲಿಲ್ಲ. ಒಂದು ಹಂತದಲ್ಲಿ ಕಾಂಗ್ರೆಸ್ಸಿಗೆ ಯಾರು ನಾಯಕರಿಗಿಲ್ಲ, ಬಹುಶಃ ಇದೇ ರೀತಿಯಲ್ಲಿ ಮುಂದುವರೆದರೆ ಕಾಂಗ್ರೆಸ್ಸಿನ ಪಕ್ಷನೇ ನಿರ್ನಾಮ ಆಗ್ತದೆ ಅನ್ನೋ ಪ್ರತಿವಾದ ಎಲ್ಲ ಪಕ್ಷ ನಾಯಕರುಗಳು ಕಾರ್ಯಕರ್ತರು ಎಲ್ಲ ಸೇರಿ ಅವರ ಮೇಲೆ ಒತ್ತಡ ತಂದುಬಿಟ್ಟು ಅವರ ಇಚ್ಛೆ ಇಲ್ಲದಿದ್ದರು ಅವ್ರನ್ನ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಮೇಲೆ ಬಹುಶಃ ಅವರು ಅಧ್ಯಕ್ಷರಾಗಿ ಇಷ್ಟು ವರ್ಷ ಸತತವಾಗಿ ಅವ್ರು ಕೆಲಸ ಮಾಡೋದಕ್ಕೋಸ್ಕರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಈಗ ಮತ್ತಷ್ಟು ಸದೃಢವಾಗಿದೆ. ರಾಜಕಾರಣದ ನೇರ ಅನುಭವ ಇಲ್ಲದಿದ್ದರೂ ಕೂಡ ವಿಘಟನೆಯಾಗುವ ಹಂತ ಮುಟ್ಟಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ನವಚೈತನ್ಯ ತುಂಬುವಲ್ಲಿ ಸೋನಿಯಾ ಗಾಂಧಿ ಯಶಸ್ವಿಯಾದರು. ಸ್ವಲ್ಪ ಸಮಯದ ನಂತರ ಶರದ್ ಪವಾರ್, ಪಿಎ ಸಾಂಗ್ಮಾ ಮತ್ತು ತಾರಿಕ್ ಅನ್ವರ್ ಅವರು ಸೋನಿಯಾ ಅವರ ವಿದೇಶ ಮೂಲ ಪ್ರಶ್ನಿಸಿ ದನಿ ಎತ್ತಿದರು. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆ ಬಿಟ್ಟುಕೊಡಲು ಸೋನಿಯಾ ಗಾಂಧಿ ಮುಂದಾದರು. ಆದರೆ ಪಕ್ಷ ಅದನ್ನು ಒಪ್ಪಲಿಲ್ಲ. ಸೋನಿಯಾ ಗಾಂಧಿ ಮುಂದುವರಿಕೆಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಯಿತು.
1999 ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿ ಕಣಕ್ಕಿಳಿದ ಸೋನಿಯಾ ಗಾಂಧಿ ಕರ್ನಾಟಕದ ಬಳ್ಳಾರಿ ಮತ್ತು ಉತ್ತರ ಪ್ರದೇಶದ ಅಮೇಠಿ ಎರಡೂ ಕಡೆಯಿಂದ ಸ್ಪರ್ಧಿಸಿ ಗೆದ್ದರು. ಬಳ್ಳಾರಿಯಲ್ಲಿ ಸುಷ್ಮಾ ಸ್ವರಾಜ್ ಅವರನ್ನು ಸೋಲಿಸಿದರೂ ಕೂಡ ಅಮೇಠಿ ಲೋಕಸಭಾ ಸ್ಥಾನ ಉಳಿಸಿಕೊಂಡರು. ಆದರೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂತು. ಸೋನಿಯಾ ಗಾಂಧಿ ವಿರೋಧ ಪಕ್ಷದ ನಾಯಕಿಯಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದರು. किसानों और खेत मजदूरों की समस्या और मुसीबतों का सवाल उठाया है. 2004 ಭಾರತ ಪ್ರಕಾಶಿಸುತ್ತಿದೆ ಎಂಬ ಅಬ್ಬರದ ಪ್ರಚಾರ ನಡೆಸಿದ ವಾಜಪೇಯಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂಬ ಲೆಕ್ಕಾಚಾರಗಳ ನಡುವೆಯೇ ಬಿಳಿ ಸೀರೆ ಉಟ್ಟು ಹಿಂದಿಯಲ್ಲಿ ಮಾತನಾಡುತ್ತಾ ಪ್ರಚಾರ ನಡೆಸಿದ ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸ್ಥಾನ ತಂದುಕೊಡುವಲ್ಲಿ ಯಶಸ್ವಿಯಾದರು. ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ರಚಿಸಿದ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚಿಸಲು ಅವಕಾಶ ಪಡೆಯಿತು. ಸೋನಿಯಾ ಗಾಂಧಿ ದೇಶದ ಪ್ರಧಾನಿ ಆಗಬಹುದಾದ ಎಲ್ಲ ಅವಕಾಶಗಳಿದ್ದವು. ಆದರೆ ದೇಶದ ಮೂಲ ನಾಗರಿಕರಲ್ಲದವರು ಪ್ರಧಾನಿಯಾಗುವುದರ ವಿರುದ್ಧ ಬಿಜೆಪಿ ಹುಯಿಲೆಬ್ಬಿಸಿತು. ಸುಷ್ಮಾ ಸ್ವರಾಜ್ ಅವರಂತೂ ಸೋನಿಯಾ ಪ್ರಧಾನಿಯಾದರೆ ನಾನು ತಲೆ ಬೋಳಿಸಿಕೊಂಡು ವಿಧವೆಯಂತೆ ಬಿಳಿ ಸೀರೆ ಉಟ್ಟುಕೊಂಡು ಬಿಡುತ್ತೇನೆ ಎಂದು ಹೇಳುವ ಮೂಲಕ ಭಾವನಾತ್ಮಕ ಬೆದರಿಕೆಯನ್ನೇ ಒಡ್ಡಿದ್ದರು. ಇಂತಹ ಸನ್ನಿವೇಶದಲ್ಲಿ ಎಲ್ಲರನ್ನೂ ಅಚ್ಚರಿಗೊಳಿಸುವಂತಹ ನಿರ್ಧಾರ ಕೈಗೊಂಡ ಸೋನಿಯಾ ಗಾಂಧಿ, ನನ್ನ ಅಂತರಾತ್ಮದ ದನಿಯಂತೆ ನಾನು ಪ್ರಧಾನಿ ಹುದ್ದೆ ಸ್ವೀಕರಿಸಬಾರದೆಂದು ನಿರ್ಧರಿಸುತ್ತಿದ್ದೇನೆ ಎಂದು ಹೇಳಿ ನೈತಿಕ ಗೆಲುವು ಸಾಧಿಸಿದ್ದರು. ಅವರಿಗೆ ಪ್ರಧಾನಿ ಆಗಲಿಕ್ಕೆ ಅವಕಾಶ ಇದ್ದರೂ ಸಮೇತ ಆ ಪ್ರಧಾನಿ ಪದವಿಯನ್ನು ತ್ಯಾಗ ಮಾಡಿದಂಥ ಒಬ್ಬ ಧೀರ ನಾಯಕಿ. ಬಹುಶಃ ಅವರ ನಾಯಕತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಸದೃಢ. ಆದರೆ ಸೋನಿಯಾ ಗಾಂಧಿ ಅವರು ವಿದೇಶಿ ಮೂಲದವರು ಅನ್ನುವ ಒಂದೇ ಕಾರಣಕ್ಕಾಗಿ ಅವರು ಪ್ರಧಾನಿಯಾಗುವುದನ್ನು ವಿರೋಧಿಸಿದ ಬಿಜೆಪಿ ಮತ್ತು ಅದರ ನಾಯಕರ ಬಣ್ಣ ಬಯಲಾಗಿತ್ತು. ಮಾತೆತ್ತಿದರೆ ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಅನ್ನುವ ಬಿಜೆಪಿ ನಾಯಕರು ಸೋನಿಯಾ ಗಾಂಧಿ ವಿಚಾರ ಬಂದಾಗ ಮಾತ್ರ ಅದನ್ನು ಮರೆತು ಬಿಡುತ್ತಾರೆ. 2009 ಲೋಕಸಭಾ ಚುನಾವಣೆಯಲ್ಲೂ ಉತ್ತಮ ಸಾಧನೆ ಮಾಡಿದ ಕಾಂಗ್ರೆಸ್ ಪಕ್ಷ 262 ಸ್ಥಾನಗಳನ್ನು ಪಡೆಯಿತು. ಇದರ ಶ್ರೇಯವು ಸೋನಿಯಾ ಗಾಂಧಿಯವರಿಗೆ ಸೇರಬೇಕು. ಯುಪಿಎ ಸರ್ಕಾರದ ಆಡಳಿತಾವಧಿಯಲ್ಲಿ ರಾಷ್ಟ್ರೀಯ ಸಲಹಾ ಸಮಿತಿ ಮುಖ್ಯಸ್ಥರಾಗಿದ್ದ ಸೋನಿಯಾ ಗಾಂಧಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಮಾಹಿತಿ ಹಕ್ಕು ಕಾಯ್ದೆ ಮತ್ತು ಆಹಾರ ಭದ್ರತೆ ಕಾಯ್ದೆ ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಲೋಕಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಜಾರಿಗೆ ತರುವ ವಿಚಾರವನ್ನು ಸೋನಿಯಾ ಗಾಂಧಿ ಸಂಪೂರ್ಣವಾಗಿ ಬೆಂಬಲಿಸಿದ್ದಾರೆ. 1968 ಭಾರತಕ್ಕೆ ಹೆಜ್ಜೆ ಇಟ್ಟಾಗಿನಿಂದ ಇಲ್ಲಿಯವರೆಗೂ ಹಲವಾರು ವಿವಾದಗಳು ಸೋನಿಯಾ ಗಾಂಧಿ ಅವರನ್ನು ಸುತ್ತಿಕೊಂಡಿವೆ. ಸಾವಿರದ 1980 ಇನ್ನೂ ಇಟಲಿ ದೇಶದ ನಾಗರಿಕತ್ವ ಹೊಂದಿದ್ದಾಗಲೇ ಭಾರತದ ಮತದಾರರ ಪಟ್ಟಿಯಲ್ಲಿ ಸೋನಿಯಾ ಹೆಸರು ಸೇರಿಸಲ್ಪಟ್ಟಿದ್ದು ವಿವಾದ ಸೃಷ್ಟಿಸಿತ್ತು. ಸೋನಿಯಾ ಗಾಂಧಿ ಭಾರತದ ಪ್ರಾಚ್ಯ ವಸ್ತುಗಳನ್ನು ಇಟಲಿಗೆ ಕಳ್ಳಸಾಗಣೆ ಮಾಡಿದ್ದಾರೆ ಎಂದು ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಆರೋಪಿಸಿದ್ದರು. ರಾಜೀವ್ ಗಾಂಧಿ ಅವಧಿಯಲ್ಲಿ ನಡೆದ ಬೋಫೋರ್ಸ್ ಹಗರಣ ಭಾರೀ ಸುದ್ದಿ ಮಾಡಿತ್ತು. ಇದರಲ್ಲಿ ಮಧ್ಯಸ್ಥಿಕೆದಾರನಾಗಿದ್ದ ಇಟಲಿಯ ಉದ್ಯಮಿ ಒಟ್ಟಾವಿಯೋ ಕೊಟ್ರೋಚಿ ಸೋನಿಯಾ ಕುಟುಂಬದ ಗೆಳೆಯ. ಕೊಟ್ರೋಚಿ ಹಣ ಮಾಡಿಕೊಳ್ಳುವಲ್ಲಿ ಮತ್ತು ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವಲ್ಲಿ ಸೋನಿಯಾ ಪಾತ್ರವಿದೆ ಎಂಬ ಆರೋಪ ಕೇಳಿಬಂದಿತ್ತು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಪ್ರಕರಣದಲ್ಲೂ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಲಾಭ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಮಾಡಲಾಗಿತ್ತು. ಈ ಬಗ್ಗೆ ಕೋರ್ಟ್ ವಿಚಾರಣೆ ನಡೆಸುತ್ತಿದೆ. ಯು
ಯುಪಿಎ ಸರ್ಕಾರದ 10 ವರ್ಷಗಳ ಅವಧಿಯಲ್ಲಿ ಸೋನಿಯಾ ಗಾಂಧಿಯೇ ನಿಜವಾದ ಪ್ರಧಾನಿ, ಡಾಕ್ಟರ್ ಮನಮೋಹನ್ ಸಿಂಗ್ ಕೇವಲ ರಬ್ಬರ್ ಸ್ಟ್ಯಾಂಪ್ನಂತೆ ಕೆಲಸ ಮಾಡುತ್ತಿದ್ದರು ಅನ್ನುವುದು ಕಾಂಗ್ರೆಸ್ ವಿರೋಧಿಗಳ ಆರೋಪವಾಗಿತ್ತು. ಯುಪಿಎ ಅವಧಿಯ ಕಾಮನ್ವೆಲ್ತ್ ಹಗರಣ, ಕಲ್ಲಿದ್ದಲು ಹಗರಣ ಮತ್ತು 2G ತರಂಗಾಂತರ ಹಗರಣ ಸೇರಿ ಎಲ್ಲಾ ಎಡವಟ್ಟುಗಳಿಗೂ ಡಾಕ್ಟರ್ ಸಿಂಗ್ರನ್ನೇ ದೂಷಿಸಲಾಯಿತು. ಆದರೆ ಸರ್ಕಾರದ ರಿಮೋಟ್ ಕಂಟ್ರೋಲ್ ಆಗಿದ್ದ ಸೋನಿಯಾ ಗಾಂಧಿ ಕಣ್ಣು ಮುಚ್ಚಿ ಕುಳಿತಿದ್ದರು ಎಂಬ ಟೀಕೆಯೂ ಇದೆ. ಆದರೆ 2G ತರಂಗಾಂತರ ಹಗರಣದಲ್ಲಿ ಎ ರಾಜಾ ಮತ್ತು ಕನ್ನಿಮೋಳಿ ಜೈಲಿಗೆ ಹೋಗಬೇಕಾಯಿತು. ಆ ಸನ್ನಿವೇಶದಲ್ಲಿ ಡಾಕ್ಟರ್ ಸಿಂಗ್ ಸರ್ಕಾರ ಬೀಳುವಂತಹ ಬೆದರಿಕೆ ಇದ್ದರೂ ಲೆಕ್ಕಿಸದೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಾಡಿದ್ದು ಸೋನಿಯಾ ಗಾಂಧಿಯವರೇ ಅನ್ನುತ್ತದೆ ಪಕ್ಷ. ದೇಶದ ಅತಿ ಗಣ್ಯರ ಪ್ರಯಾಣಕ್ಕೆ ಇಟಲಿ ದೇಶದ ಅಗಸ್ಟಾ ವೆಸ್ಟ್ಲ್ಯಾಂಡ್ ಕಂಪನಿ ಹೆಲಿಕಾಪ್ಟರ್ಗಳ ಖರೀದಿಗೆ 2010ರಲ್ಲಿ ಡಾಕ್ಟರ್ ಸಿಂಗ್ ಸರ್ಕಾರ ಒಪ್ಪಂದ ಮಾಡಿಕೊಂಡಿತ್ತು. ಆದರೆ ಇದರಲ್ಲಿ ದೊಡ್ಡ ಅವ್ಯವಹಾರ ನಡೆದಿದ್ದು ಅಗಸ್ಟಾ ವೆಸ್ಟ್ಲ್ಯಾಂಡ್ ಕಂಪನಿ ತಮ್ಮ ಹೆಲಿಕಾಪ್ಟರ್ ಮಾರಲು 100 ಕೋಟಿ ರೂಪಾಯಿ ಕಿಕ್ಬ್ಯಾಕ್ ನೀಡಿತ್ತೆಂಬುದು ಗೊತ್ತಾಗಿದೆ. ಇಲ್ಲಿ ಸೋನಿಯಾ ಗಾಂಧಿ ಕೈವಾಡವೂ ಇದೆ ಅನ್ನುವುದು ಬಿಜೆಪಿ ಆರೋಪ. ಆದರೆ ಈ ಆರೋಪವನ್ನು ಸೋನಿಯಾ ಗಾಂಧಿ ತಳ್ಳಿಹಾಕಿದ್ದಾರೆ. ಭಾರತದ ರಾಜಕಾರಣದಲ್ಲಿ ಸೋನಿಯಾ ಗಾಂಧಿಗೆ ಮಿತ್ರರೇ ಶತ್ರುಗಳು, ಶತ್ರುಗಳೇ ಮಿತ್ರರು ಅನ್ನುವ ಹಾಗಿದೆ. ಸೋನಿಯಾ ವಿರುದ್ಧ ಒಂದೇ ಸಮ ಆರೋಪಗಳನ್ನು ಮಾಡುತ್ತಲೇ ಇರುವ ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಒಂದು ಕಾಲದಲ್ಲಿ ಸೋನಿಯಾಗೆ ಆಪ್ತರೇ ಆಗಿದ್ದರು. ಆದರೆ ಒಂದೊಂದು ಬಾರಿಯೂ ಒಂದೊಂದು ರೀತಿ ಆರೋಪ ಮಾಡುವ ಡಾಕ್ಟರ್ ಸ್ವಾಮಿ ಮೇಲೆ ಜನರಿಗೆ ವಿಶ್ವಾಸ ಇರುವಂತೆ ಕಾಣುತ್ತಿಲ್ಲ. ಸೋನಿಯಾ ಸುತ್ತಲೂ ಒಂದು ಗುಂಪಿದೆ. ಆ ಗುಂಪಿನ ಮಾತನ್ನೇ ಅವರು ಹೆಚ್ಚಾಗಿ ಕೇಳುತ್ತಾರೆ ಮತ್ತು ವಾಸ್ತವ ತಿಳಿಯುವ ಪ್ರಯತ್ನ ಮಾಡುವುದಿಲ್ಲ. ಇದರಿಂದಲೇ ಕೆಲವು ಮುಖಂಡರು ಕಾಂಗ್ರೆಸ್ನಿಂದ ದೂರ ಉಳಿದರು ಅನ್ನುವ ಆರೋಪವೂ ಸೋನಿಯಾ ಮೇಲಿದೆ. ಸೋನಿಯಾ ಗಾಂಧಿಗೆ ಮಕ್ಕಳ ಮೇಲೆ ವಿಪರೀತ ವ್ಯಾಮೋಹವಿದೆ ಅನ್ನುವ ಮಾತೂ ಇದೆ. ಆದರೆ ತಮ್ಮ ವಿರುದ್ಧದ ಆರೋಪಗಳಿಗೆ ಸೋನಿಯಾ ಗಾಂಧಿ ಗಟ್ಟಿಯಾದ ಉತ್ತರ ಕೊಡುವುದಿಲ್ಲ. ಹಾಗಾಗಿ ಆರೋಪಗಳು ನಿಜವಿರಬಹುದೇ ಎಂಬ ಸಂಶಯ ಜನರಿಗೆ ಬರುವುದು ಸಹಜ. ಇವೆಲ್ಲ ರಾಜಕೀಯ ವಿಚಾರಗಳಾದರೆ ಒಬ್ಬ ವ್ಯಕ್ತಿಯಾಗಿ ಸೋನಿಯಾ ಗಾಂಧಿ ಮಿತಭಾಷಿ. ಅವರು ಈವರೆಗೆ ಸಾಕಷ್ಟು ವೈಯಕ್ತಿಕ ಅಪಮಾನ, ನಿಂದೆ ಮತ್ತು ಟೀಕೆಗಳನ್ನು ಸಹಿಸಿದ್ದಾರೆ. ಆದರೂ ಕೂಡ ಬಹಿರಂಗವಾಗಿ ಎಲ್ಲೂ ಅತ್ತು ಕರೆದು ಮಾಡಿಲ್ಲ. ಇದರ ಜೊತೆಗೆ ವಿಪಕ್ಷಗಳ ನಾಯಕರ ಬಗ್ಗೆ ಸೋನಿಯಾ ಗಾಂಧಿ ವೈಯಕ್ತಿಕ ಟೀಕೆ ಮಾಡುವುದಿಲ್ಲ. ಯಾವುದೇ ರೀತಿಯ ಗಾಳಿ ಸುದ್ದಿ ಹಬ್ಬಿಸುವುದಿಲ್ಲ ಅನ್ನುವ ಒಳ್ಳೆಯ ಮಾತುಗಳು ಕೇಳಿಬರುತ್ತವೆ. ಓದುವುದು ಮತ್ತು ಕೈತೋಟ ಮಾಡುವುದು ಸೋನಿಯಾ ಗಾಂಧಿಗೆ ಇಷ್ಟವಾದ ಹವ್ಯಾಸಗಳು. ಅತಿ ಹೆಚ್ಚು ಅವಧಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವ ಸೋನಿಯಾ ಗಾಂಧಿ ಸಂಕಷ್ಟದಲ್ಲಿದ್ದ ಪಕ್ಷವನ್ನು ಮುನ್ನಡೆಸಿ 2 ಬಾರಿ ಅಧಿಕಾರಕ್ಕೆ ತಂದಿದ್ದು ಸುಲಭದ ಮಾತೇನೂ ಅಲ್ಲ. ಹಿಂದೆ ಇಂದಿರಾಗಾಂಧಿ ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸಿಕೊಂಡಾಗ ಪಕ್ಷ ಪ್ರಬಲವಾಗಿತ್ತು. ಆದರೆ ಸೋನಿಯಾ ಗಾಂಧಿ ಕಾಂಗ್ರೆಸ್ ಹೊಣೆ ಹೊತ್ತಾಗ ಪಕ್ಷ ದುರ್ಬಲವಾಗಿತ್ತು. ಹೀಗಾಗಿ ಸೋನಿಯಾ ಗಾಂಧಿ ಅವರನ್ನು ಇಂದಿರಾ ಗಾಂಧಿ ಅವರಿಗಿಂತಲೂ ಒಂದು ಕೈ ಮೇಲೆ ಎಂದು ಕೆಲವರು ಹೇಳುತ್ತಾರೆ. ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ನಿಯಂತ್ರಿಸುತ್ತಾರೆ ಅನ್ನುವ ಆರೋಪವಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಗತ್ಯವಾಗಿ ಬೇಕಿರುವುದೇ ಅದು ಅನ್ನುತ್ತಾರೆ ರಾಜಕೀಯ ವಿಶ್ಲೇಷಕರು. ಒಟ್ಟಿನಲ್ಲಿ ಕಳೆದ ಸುಮಾರು 5 ದಶಕಗಳಿಂದ ಸಂಪೂರ್ಣವಾಗಿ ಭಾರತದ ಹೆಣ್ಣು ಮಗಳಾಗಿರುವ ಸೋನಿಯಾ ಗಾಂಧಿ ದೇಶದ ಆಗುಹೋಗುಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಆ ಮೂಲಕ ತಾವು ಸೊಸೆಯಾಗಿ ಬಂದ ದೇಶಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆ ನೀಡುತ್ತಿದ್ದಾರೆ.